ಇನ್ನೂ ಸಂತ್ರಸ್ತರ ಮನವಿ ಆಲಿಸದ ವಿಧಾನ ಪರಿಷತ್ ಸಭಾಪತಿ ಕೊಡಗಿನ ಕಾಳಜಿ ಕೇಂದ್ರಕ್ಕೆ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಭೇಟಿ. ಕಾಳಜಿ ಕೇಂದ್ರಕ್ಕೆ ಬಂದರೂ ಮಾತನಾಡದ ಪ್ರತಾಪ್ ಚಂದ್ರ ಶೆಟ್ಟಿ ನಿರಾಶ್ರಿತರ ಅಳಲಿಗೆ ತಲೆ ಆಡಿಸಿ ಸರ್ಕಾರ ಎಲ್ಲ ಮಾಡುತ್ತೆ ಅಂತ ಸಭಾಪತಿ ಹೇಳ್ತಾರೆ. ಪ್ರತಾಪ್ ಚಂದ್ರ ಶೆಟ್ಟಿ ಸಭಾಪತಿಗಳು, ವಿಧಾನ ಪರಿಷತ್ ಸಭಾಪತಿಗಳು ಅಲ್ಲಿ ಕೊಡಗಿನ ಕಾಳಜಿ ಕೇಂದ್ರಕ್ಕೆ ಬಂದಿರ್ತಾರಂತೆ. ಆದರೆ ಅವರ ಯಾರ ಮಾತನ್ನು ಕೂಡ ಆಲಿಸೋದಿಲ್ಲ. ನೆಲ್ಲಿ ಹುದಿಕೇರಿ, ಬೆಟ್ಟದ ಕಾಡು, ಸಿದ್ದಾಪುರ, ಪೆರುಂಬಾಡಿ, ಮದೆ ಗ್ರಾಮಕ್ಕೆ ಭೇಟಿ, ಜನರೊಂದಿಗೆ ಚರ್ಚೆಯನ್ನು ಮಾಡದೆ ಹೊರಟ ಸಭಾಪತಿ. ಸಭಾಪತಿ ನಡವಳಿಕೆಗೆ ನಿರಾಶ್ರಿತರು, ಗ್ರಾಮದ ಜನರ ಅಸಮಾಧಾನ. ಮಳೆ ಹಾನಿ ಪ್ರದೇಶಗಳ ವೀಕ್ಷಣೆಗೆ ಬಂದಿದ್ದ ಸಭಾಪತಿ ಪ್ರತಾಪ್ ಚಂದ್ರ ಶೆಟ್ಟರು. ಪ್ರತಾಪ್ ಚಂದ್ರ ಶೆಟ್ಟರು ಸಭಾಪತಿಗಳು, ಈ ವಿಧಾನ ಪರಿಷತ್ ವಿಧಾನಸಭೆ ಅಂತಿರುತ್ತಲ್ಲ, ವಿಧಾನಸಭೆಗೆ ವಿಶೇಷ ಕಡೆ ಕಾಗೇರಿ ಅದರವರನ್ನು ಸಭಾಧ್ಯಕ್ಷರು ಅಂತ ಕರೀತಾರೆ. ಇನ್ನು ವಿಧಾನ ಪರಿಷತ್ ಅದಕ್ಕೆ ಸಭಾಪತಿ ಈಗಿನ ಶಂಕರಮೂರ್ತಿ ಅವರಿದ್ದರು, ಪ್ರತಾಪ್ ಚಂದ್ರ ಶೆಟ್ಟರು ಈಗಿದ್ದಾರೆ. ಪ್ರತಾಪ್ ಚಂದ್ರ ಶೆಟ್ಟರು ಈ ಎಲ್ಲ ಪ್ರದೇಶಗಳಿಗೆ ಬಂದರಂತೆ. ಬಂದು ಬಂದ ಪುಟ್ಟ ಹೋದ ಪುಟ್ಟ ಮಾತಾಡಿಸಿಲ್ಲ, ಏನೂ ಮಾಡಿಲ್ಲ. ಯಾಕೆ ಬರಬೇಕಿತ್ತಪ್ಪ, ಯಾಕೆ ಬರಬೇಕಿತ್ತು ಗೊತ್ತಾಗ್ತಿಲ್ಲ. ನೋಡಿ ಆ ವಿಜುವಲ್ ಇದ್ರೆ ನೋಡೋಣ. ಐದಾರು ಕೇಸುಗಳಿಗೆ ಪಂಚಾಯತ್ ವ್ಯಾಪ್ತಿಯ ಒಳಗಡೆ ಇದೆ. ಉಳಿದಿರತಕ್ಕಂಥ ಪ್ರದೇಶದಲ್ಲೂ ಕೂಡ ಬೇರೆ ರೀತಿ ಅಂದರೆ ಕೋರ್ಟಿಗೆ ಹೋಗತಕ್ಕಂಥ ರೀತಿಯಲ್ಲಿ ಅವಕಾಶವನ್ನು ಕಲ್ಪಬೇಕಾಗಿರತಕ್ಕಂಥ ಜನ ಇಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲಿ ಜಾಗವನ್ನು ಖರೀದಿ ಮಾಡೋದು? ಸೊ ಬದುಕುವ ಸ್ವಾತಂತ್ರ್ಯ ಈ ದೇಶದಲ್ಲಿ ಇದೆಯಲ್ಲ ಸರ್, ಸಂವಿಧಾನದ ಹಕ್ಕಿ ಇದೆಯಲ್ಲ, ನಮ್ಗೆ ಬದುಕಬೇಕು. ಅದನ್ನು ಒಂದಿಷ್ಟು 6 ಎಕರೆ ಇದೆ, ಈ ಥರ ಸುಮಾರು 2 ಎಕರೆ ಇದೆ, ಒಂದು 5-6 ಕೇಸುಗಳಿಗೆ ಪಂಚಾಯತ್ ವ್ಯಾಪ್ತಿಯ ಒಳಗಡೆ ಇದೆ. ಉಳಿದಿರತಕ್ಕಂಥ ಪ್ರದೇಶದಲ್ಲೂ ಕೂಡ ಬೇರೆ ರೀತಿ ಅಂದರೆ ಕೋರ್ಟಿಗೆ ಹೋಗತಕ್ಕಂಥ ರೀತಿಯಲ್ಲಿ ಅವಕಾಶವನ್ನು ಕಲ್ಪಬೇಕಾಗಿರತಕ್ಕಂಥ ಜನ ಇಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲಿ ಜಾಗವನ್ನು ಖರೀದಿ ಮಾಡೋದು? ಸೊ ಬದುಕುವ ಸ್ವಾತಂತ್ರ್ಯ ಈ ದೇಶದಲ್ಲಿ ಇದೆಯಲ್ಲ ಸರ್, ಸಂವಿಧಾನದ ಹಕ್ಕಿ ಇದೆಯಲ್ಲ, ನಮ್ಗೆ ಬದುಕಬೇಕು. ಅದನ್ನು ಒಂದಿಷ್ಟು 6 ಎಕರೆ ಇದೆ, ಈ ಥರ ಸುಮಾರು 2 ಎಕರೆ ಇದೆ, ಒಂದು 5-6 ಕೇಸುಗಳಿಗೆ ಪಂಚಾಯತ್ ವ್ಯಾಪ್ತಿಯ ಒಳಗಡೆ ಇದೆ. ಉಳಿದಿರತಕ್ಕಂಥ ಪ್ರದೇಶದಲ್ಲೂ ಕೂಡ ಬೇರೆ ರೀತಿ ಅಂದರೆ ಕೋರ್ಟಿಗೆ ಹೋಗತಕ್ಕಂಥ ರೀತಿಯಲ್ಲಿ ಅವಕಾಶವನ್ನು ಕಲ್ಪಬೇಕಾಗಿರತಕ್ಕಂಥ ಜನ ಇಂಥ ಸಂದರ್ಭದಲ್ಲಿ